ಸೈಕಲ್ ಬರ್ರಿ ಸರ್ ದೇವರಾಜ ರೆಡ್ಡಿ ಇವತ್ತು ಬಾಗಲಕೋಟೆ ಜಿಲ್ಲೆ ಚಿಕ್ಕ ಪಡಸಲಿಗೆಯಲ್ಲಿ ಕೃಷ್ಣಾ ನದಿಗೆ ಕಟ್ಟಿರುವಂತಹ ಒಂದು ಬ್ಯಾರೇಜ್ ಅನ್ನು ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತಂದ್ರೆ 80-90 ದಶಕದಲ್ಲಿ ಕುಡಿಯುವ ನೀರು ಸಂಬಂಧ ಒಂದು ಕೂಡ ಒಂದು ಬಿಂದುವಿನಿಗೆ 100 ಕಿಲೋಮೀಟರ್ ಹೋಗಬೇಕಾಗಿತ್ತು. ಗುಳೆ ಹೋಗಬೇಕಾಗಿತ್ತು. ಜನರಿಗೆ ಕುಡಿಯುವ ನೀರು ಸಮಸ್ಯೆ ಇತ್ತು. ದನಕರುಗಳಿಗೆ ನೀರಿನ ಸಮಸ್ಯೆ ಇತ್ತು. ಇನ್ನು ತೋಟ ಮಾಡೋದ್ರಂತ ಅವ್ರ ಕಷ್ಟ ದೇವರಿಗೆ ಬಿಟ್ಟಿತ್ತು. ಅಂತ ಒಂದು ಕಷ್ಟವನ್ನ ಆಲಿಸಿರ್ತಕ್ಕಂಥ ಹಿಂದೆ ಸಿದ್ದು ನಂಗೌಡ ಅಂತ ಅಂದ್ರೆ ಒಬ್ಬ ಸ್ಥಳೀಯ ಮುಖಂಡರು ಇವತ್ತು ಪ್ರಭಾವಿ ಮಂತ್ರಿಗಳು ಸಹ ಆಗಿದ್ರು. ಸಿದ್ದು ನಂಗೌಡರು ರೈತರೆಲ್ಲ ಒಟ್ಟುಗೂಡಿಸಿ ಒಂದು ಬ್ಯಾರೇಜ್ ಕಟ್ಟುವಂಥ ಒಂದು ಕೆಲಸ ಮಾಡಿದ್ರು. ಇದು ವಿಶ್ವದಲ್ಲೇ ಪ್ರಥಮ ಒಂದು ಬ್ಯಾರೇಜ್ ಕಟ್ಟುವಂಥ ಒಂದು ಕೆಲಸ ಮತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದು ಬ್ಯಾರೇಜ್ ಗೌರವ ಅಂತ ಹೆಸರು ಪಡೆದಿದ್ರು. ಅಂತ ಸಿದ್ದು ನಂಗೌಡರು ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮದಲ್ಲಿ ಕೃಷ್ಣಾ ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಪಕ್ಕದಲ್ಲಿ ಇಲ್ಲಿ ನಮ್ಮ ಊರಿಗೆ ಈ ಒಂದು ನೀರಿನ ಮನೆಯೆಲ್ಲ ನೋಡುವಂಥ ವ್ಯವಸ್ಥೆ ಅನ್ನುವಂಥ ದನಪರ ಕೊಟ್ಟಿದ್ದಾರೆ. ದನಪರ ಇದು ಕೃಷ್ಣಾ ನದಿ ಅಲ್ವಾ? ಹಾಂ, ಮಹಾರಾಷ್ಟ್ರದಿಂದ ಸೀದಾಪರ ಬರುವಂಥ ಸೀದಾ ನೀರು ಚಿಕ್ಕಬಳ್ಳಾಪುರದಲ್ಲಿ ಸೀದಾವಾಗಿ ಆಮತ್ತು ಡ್ಯಾಮ್ ಇತ್ತು. ಹಿಂದೆ 80 ದಶಕದಲ್ಲಿ ಸಿಕ್ಕಿನ ಒಂದು ಎಲ್ಲ ರೈತರು ಎಲ್ಲರೂ ಹತ್ತು 1 ಮಿಲಿಯನ್ ರೂಪಾಯಿ ಎಲ್ಲ ದುಡ್ಡಾಕಿ ಇಟ್ಟಿರುವಂಥ ಡ್ಯಾಮ್ ಇಟ್ಕೊಂಡ್ರೆ ಅವಾಗಿನ ಮುಖಕ್ಕೆ ಕಷ್ಟ ಇತ್ತು. ಆ ಕಷ್ಟದಲ್ಲಿ ಸಂಧಾರ ಮಾಡಿದ್ರು, ಕಾಂಟ್ರಿಬ್ಯೂಷನ್ ಕೊಟ್ಟರು, ಬ್ಯಾರೇಜ್ ಕಟ್ಟಿದ್ರು. ಬ್ಯಾರೇಜ್ ಕಟ್ಟಿದ್ಮೇಲೆ ನೀರು ಆಮೇಲೆ ಅವತ್ತು ಇಂದ ಈ ಜೀವನ ಬದಲಾಯಿತು. ನಮ್ಮ ಪುಣ್ಯ ಅಂತಂದ್ರೆ ನಮ್ಮ ಸಿದ್ದು ನಮ್ಮ ಕೊಡಿಸ್ತಾರೆ. ಅವರಿಂದ ನಾವು ಈಗ ಪ್ರತಿಯೊಂದು ನಾವು ಅವ್ರ ಹೆಸರು ಹೇಳ್ಕೊಂಡು ಒಂದು ಅನ್ನ ಅಗಲ ಸಹಿತ ನಾವು ಊಟ ಮಾಡಬೇಕಾಗಿತ್ತು. ನಮ್ಮ ಉದ್ಯೋಗ ಆಗಲಿ, ನಮ್ಮ ಫ್ಯಾಕ್ಟ್ರಿ ಆಗಲಿ, ನಮ್ಗೆ ಇಲ್ಲಿ ಇರ್ತಕ್ಕಂಥ ಸಮಸ್ತ ರೈತರ ಜನರಿಗೆ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಸಿದ್ದು ನಮ್ಮ ಕೊಡಿಸ್ತಾರೆ. ಹಾಂ, ಪ್ರತಿಯೊಂದು ರೀ ಅವರು ಏನೇ ಆಗಲಿ ಒಂದು ನೀರು ಎತ್ತಿ ಹಾಕಲಿ ಅಂತ ಕಾರಣ ಅಂತಂದ್ರೆ ಅವರೇ ಆಗಿರ್ತದೆ. ಪ್ರತಿಯೊಂದಕ್ಕೂ ಅವರೇ ರೀ. ಮುಂಚೆ ಈಗ ಅವರು ಕಟ್ಟಿದಂಥ ಬ್ಯಾರೇಜ್ ಪ್ರತಿಯೊಂದು ರೈತರು ಪ್ರತಿಯೊಬ್ಬರು ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ಆ ಥರ ಅವ್ರು ಮಾಡ್ಯಾರ ಸರ್. ನಮ್ಮ ಜಮಖಂಡಿ ಭಾಗದ ಜನರಿಗೆಲ್ಲ ಭಾಳ ಅನುಕೂಲ ಆಗಿತ್ತು. ಹಾಂ ಸರ್, ಮತ್ತೆ ಬಿಜಾಪುರ ಆಗಲಿ, ನೆಕ್ಸ್ಟ್ ಹದಿನೈದು ಸೈಡಾಗಲಿ ಹಳ್ಳಿಗಳು ಪ್ರತಿಯೊಂದು ಹಳ್ಳಿಗಳು ನೀರು ವ್ಯವಸ್ಥೆ ಮಾಡ್ಯಾರ, ಕುಡಿ ನೀರು ವ್ಯವಸ್ಥೆ ಮಾಡಿರ್ತಾರೆ ಸರ್. ಹಾಂ, ಇದು ಬ್ಯಾರೇಜ್ ಕಟ್ಟಿ ಆದಮೇಲೆ ಒಂದು ನೀರು ನಿಲ್ತಾ ಇತ್ತು. ಕೆಲವೆಲ್ಲ ವರ್ಷಗಳಾದ್ಮೇಲೆ ಕೃಷ್ಣಾ ನದಿಯಿಂದ ನೀರು ಬರೋದು ಯಾವಾಗ ಕಡಿಮೆ ಇತ್ತು, ಬೇಸಿಗೆ ನಿಮಿಷ ಡ್ರೈ ಆಗ್ತಿತ್ತಲ್ಲ, ಹೌದು ಸರ್, ಹುಡುಗೋಗ್ತಾ ಇತ್ತು. ಹಾಂ, ಅವಾಗ ಮತ್ತೆ ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತು. ಹಾಂ, ಯಾಕಂದ್ರೆ ಹೌದು, ಇಲ್ಲಿ ಮಂದಿ ತೋಟಗಾರಿಕೆ ಬೆಳಗ್ಗೆ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಇದು 2012 ಇಂದ ಈ ಮೋಟ್ರ್ ಹಾಕಿ ನೀರು ತುಂಬಿ ಮತ್ತೆ ಮಹಾರಾಷ್ಟ್ರದವ್ರೆ ಸರ್, ನಮ್ಗೆ ನೀರು ಬಿಡಲಿಲ್ಲ ಸರ್. ಆ ಸಮಯದಾಗ ನಮ್ಮ ಟೈಮ್ ಸರಿ ಬಿಡಲಿಲ್ಲ. ಬಿಜೆಪಿ ಸರ್ಕಾರವಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ನಮ್ಗೆ ರೀ ಆಮೇಲೆ ಎಮ್ಮೆಲೆ ಅವಾಗ ನೀರು ಬಿಡಿಸ್ಕೊಂಬರಂತ ಅವರೇ ಅವಾಗ ನೀರು ಬಿಡಿಸ್ಲಿಲ್ಲ. ಅವಾಗ ನಮ್ಮ ಸಾಹೇಬೆಲ್ಲ ಹೋಗಿ ನೀರು ಬಿಡ್ರಿ ಅಂತ ಅಂದಾಗ ನೀರು ಬಿಡಲಿಲ್ಲ. ಆ ಸಮಯದಾಗ ನಾವು ರೊಕ್ಕ ಹಾಕಿ ಅವ್ರು ಕೊಟ್ಟು ನಾವು ನೀರು ಬಿಡಿಸ್ಕೊಂಬರ್ದು ಏನಾಗ್ತದೆ. ಆ ಉದ್ದೇಶಕ್ಕಾಗಿ ಏನು ಮಾಡಿದ್ರೆ ಅದ ದುಡ್ಡನ್ನು ನಾವು ಈಗ ತರಿಸ್ಕೊಂಡು ರೈತರೆಲ್ಲ ಕೂಡಿ ಇದನ್ನೆಲ್ಲ ತೊಡಗಿಸ್ಬಿಟ್ರೆ ಇದನ್ನು ಮೋಟ್ರ್ ನಾವು ಹಾಕಿ ನೀರು ಎತ್ಕೊಂಡು ಅಂತಂದ್ರೆ ನಮ್ಗೆ ಒಂದು 2 ತಿಂಗಳಲ್ಲಿ 4 ಲಕ್ಷ ನೀರು ಬರ್ತದೆ ನಮ್ಗೆ.
ಎಷ್ಟು ಮೋಟರ್ ಹಾಕಿ ನೀರು ತುಂಬಿಸ್ತಾ ಇರಲ್ಲ ಎಷ್ಟು ಮೋಟರ್ ಇದೆ ಇವರ ಸರ 32 ಮೋಟರ್ ಮೋಟರ್ ಎಷ್ಟು ಇದೆ ಒಂದು 100 ಎಚ್ಪಿ 28 ಇದೆ 100 ಇಪ್ಪರಿಗೆ ಡ್ಯಾಮ್ ಇಪ್ಪರಿಗೆ ಡ್ಯಾಮ್ ಅಂತ ಎಷ್ಟು ನೀರು ಇದೆ 30 ಇಲ್ಲ ಸರ್ ಇಲ್ಲಿ 30 ಇದೆ ಸರ್ ಎಲ್ಲಕ್ಕೂ ನೀರು ಬಂದಿರೋದ್ರಿಂದ ರೈತರೆಲ್ಲ ಉಪಯೋಗ ಪಡ್ಕೋತಾ ಇದ್ದಾರೆ ಸರ್ ಇದರಿಂದ